ಎಸ್, ಅನೇಕ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇದ್ರು, ಉತ್ತರ ಕರ್ನಾಟಕದ ವಿರೋಧಿ ಬಜೆಟ್ ಇದಾಗಿದೆ, ಉತ್ತರ ಕರ್ನಾಟಕಕ್ಕೆ ಯಾವುದೇ ವಿಶೇಷ ಅನುದಾನಗಳು ಇಲ್ಲ ಅನ್ನೋ ಒಂದು ಮಾತನ್ನ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾ ಇದ್ರು. ಜೊತೆಗೆ ನಾವು ಬಜೆಟ್ನ ಕೆಲವು ಅಂಶಗಳನ್ನ ಗಮನಿಸಿದಾಗ, ಎಪಿಎಂಸಿ ಮಾರ್ಕೆಟ್ಗಳಲ್ಲಿ ಏನು ಸ್ವಚ್ಛತೆ ಇರಲ್ಲ, ಆ ಒಂದು ಸ್ವಚ್ಛತೆಗಾಗಿ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಹಾಗೇನೆ ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆ ಏನು ಸಾಕಷ್ಟು ದಿನಗಳಿಂದ ಇದೆ, ಉಪವಾಸ ಸತ್ಯಾಗ್ರಹಗಳನ್ನು ನಿರಂತರವಾಗಿ ನಡೆಸ್ತಾ ಬಂದಿದ್ದಾರೆ, ಅವರಿಗೆ 250 ರೂಪಾಯಿ ವೇತನದಲ್ಲಿ ಹೆಚ್ಚಳ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಕಾರ್ಯಕರ್ತೆಯರಿಗೆ ಕೂಡ ಈ ಒಂದು ವೇತನ ಹೆಚ್ಚಳ ಆಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಕೂಡ ಅವರು ಮಾಡಿದ್ದಾರೆ. ಹಜ್ ಭವನಕ್ಕೆ 17 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಿನಿ ವಿಧಾನಸೌಧಗಳಿಗೆ ನಾವು ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರಕ್ಕೆ ದುಡ್ಡನ್ನು ಕೊಡ್ತೀವಿ, ಆದರೆ ನಿರ್ಮಾಣಕ್ಕೆ ದುಡ್ಡನ್ನು ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಹೀಗಾಗಿ ಸಾಕಷ್ಟು ಚರ್ಚೆ ಕೂಡ ಆಗುತ್ತೆ. ಹಜ್ ಭವನಕ್ಕೆ ದುಡ್ಡು ಕೊಟ್ಟರು, ದೇವಸ್ಥಾನಗಳಿಗೆ ಯಾಕೆ ದುಡ್ಡು ಕೊಡಲಿಲ್ಲ ಅಂತ ಹಿಂದೂ ಪರ ಇರೋರು ಕೆಲವು ವಿಚಾರಗಳನ್ನ ಮಾಡಬಹುದು. ಜೊತೆಗೆ ಈಗಾಗಲೇ ತೇಜಸ್ವಿನಿ ಮೇಡಮ್ ಅವರು ಹೇಳ್ತಾ ಇದ್ರು, ಕುರಿಗಳಿಗೆ 5,000 ರೂಪಾಯಿ ಕೊಟ್ಟಿದ್ದಾರೆ, ರಾಸ್ಗಳಿಗೆ, ಎಮ್ಮೆ, ಆಕಳ, ಗೋ ಅಂತ ಏನ್ ಹೇಳ್ತೀವಿ, ಇವುಗಳಿಗೆ ಯಾಕೆ ಜಾಸ್ತಿ ದುಡ್ಡನ್ನ ಕೊಡ್ಲಿಲ್ಲ ಅನ್ನೋ ಒಂದು ವಿಚಾರ ಕೂಡ ಹೇಳ್ತಾ ಇದ್ರು. ಇನ್ನು ನೀರಾವರಿಗೆ ಯಾಕೆ ಪ್ರಾಶಸ್ತ್ಯವನ್ನ ಜಾಸ್ತಿ ಕೊಡ್ಲಿಲ್ಲ ಅನ್ನುವಂತ ವಿಚಾರ, ಎಲ್ಲಿ ಕಬ್ಬುಗಳನ್ನ ಜಾಸ್ತಿ ಬೆಳೆಯಲಾಗುತ್ತೆ ಅಲ್ಲಿ ಹನಿ ನೀರಾವರಿ ಯೋಜನೆಯನ್ನ ಕೂಡ ಮಾಡಬೇಕು ಅನ್ನೋ ಒಂದು ವಿಚಾರ, ಹನಿ ನೀರಾವರಿಗೆ ಸ್ವಲ್ಪ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ. ಎಸ್ ನಟರಾಜ್ ಅವರೇ, ಏನ್ ಹೇಳ್ತೀರಿ ನೀವು ಈ ಎಲ್ಲ? ಮೇಡಮ್ ಅವರು 2-3 ವಿಚಾರದಲ್ಲಿ ನಮ್ಮನ್ನು ಗಮನ ತೆಗೆದಿದ್ದಾರೆ. ಒಂದು, ಪತ್ರಿಕೋದ್ಯಮ, ಇಂಜಿನಿಯರಿಂಗ್, ಮೆಡಿಕಲ್, ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುವಂತ ಮಾಡಿದ್ದಾರೆ, ಬೇರೆಯವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಅಂತ. ಬಟ್ ಇಡೀ ವ್ಯವಸ್ಥೆನಲ್ಲಿ ಎಲ್ರಿಗೂ ಒಂದೇ ಸಾರಿ ಕೊಡೋಕ್ ಬರೋದಿಲ್ಲ. ಸೊ ಇರೋ ಅನುದಾನಗಳನ್ನೆಲ್ಲ ಒಂದಕ್ಕೆ ಕೊಡೋಕ್ ಬರೋದಿಲ್ಲ. ಸೊ ಹಂತ ಹಂತವಾಗಿ ಇವತ್ತು ಪತ್ರಿಕೋದ್ಯಮ ಸಮಾಜದಲ್ಲಿರ್ತಕ್ಕಂಥದ್ದು ಇಂಜಿನಿಯರಿಂಗ್ ಅದೆಲ್ಲ ಟೆಕ್ನಿಕಲ್ ಓರಿಯೆಂಟೆಡ್, ಸೊ ಮೆಡಿಕಲ್ ಇವು ಕೂಡ ಎಲ್ಲ ಥ್ರೂ ಆನ್ಲೈನ್ ಅಲ್ಲಿ, ಮತ್ತೆ ವಿದ್ಯಾರ್ಥಿ ಹೈಯರ್ ಎಜುಕೇಶನ್ ಆಗ್ತಾ ಆಗ್ತಾ ಅವ್ರಿಗೆಲ್ಲ ಲ್ಯಾಪ್ಟಾಪ್ ಅವಶ್ಯಕತೆ ಇದ್ದೇ ಇರುತ್ತೆ. ಆ ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸಂಶೋಧನೆ ಮಾಡಬೇಕಾದ್ರೆ ಲ್ಯಾಪ್ಟಾಪ್ ಅವಶ್ಯಕತೆ ಇರುತ್ತೆ. ಅವ್ರಿಗೆ ಪೂರಕವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಈ ಬಜೆಟ್ ಅಲ್ಲಿ ಅವರಿಗೆ ಲ್ಯಾಪ್ಟಾಪ್ ಕೊಡುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ. ಸೊ ಅದರ ಜೊತೆಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ನೀವು ಅನುದಾನ ಕೊಡ್ತೀರಾ ಅಂತ, ಹೌದು, ಅವರು ಆರ್ಥಿಕವಾಗಿ ಸಂಕಷ್ಟದಲ್ಲಿರಬೇಕಾದಂತ ಸಂದರ್ಭದಲ್ಲಿ ಅವರ ಎಜುಕೇಶನ್ ಪೂರ್ವಕವಾಗಿ ಅವರಿಗೆ ಅನುದಾನ ಕೊಡಲೇಬೇಕು, ಅವ್ರ ನಿರುದ್ಯೋಗ ಭತ್ತೆ ನಿರುದ್ಯೋಗಿಗಳಿಗೆ ಕೊಡಲೇಬೇಕು. ಅದ್ರ ಜೊತೆನಲ್ಲಿ ಅವ್ರು ಬೇರೆಯವ್ರು ಕೊಡಬೇಡ ಅಂತ ಹೇಳಲ್ಲ. ಬಟ್ ಈಗ ಏನು ಆದ್ಯತೆ ಇದೆ, ಆ ಆದ್ಯತೆಗೆ ಪೂರ್ವಕವಾಗಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಇವತ್ತು ನಿರುದ್ಯೋಗ ಭತ್ತೆ ಕೊಡೋದ್ರ ಮೂಲಕ ಆ ಒಂದು ಯುವ ಸಮುದಾಯವನ್ನ ಪ್ರೋತ್ಸಾಹ ಮಾಡುವಂತ ಒಂದು ಕ್ರಮವನ್ನ ಅವರು ಮಾಡಿದ್ದಾರೆ ಈ ಬಜೆಟ್ ಅಲ್ಲಿ. ಖಂಡಿಯವರೇ, ನನಗೆ ಒಂದು ಅರ್ಥ ಆಗಲಿಲ್ಲ. ಈಗಾಗಲೇ ಪ್ರಾರಂಭದಲ್ಲೂ ಕೂಡ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಆಸಿಡ್ ದಾಳಿಗೆ ಒಳಗಾದಂತಹ ಮಹಿಳೆಗೆ ಆರ್ಥಿಕ